ಹಲೋ ಸ್ನೇಹಿತರೆ, ಶುಭೋದಯ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ರಿ, ಸೂರ್ಯೋದಯ ತೋರಿಸ್ತಾ ಇದ್ದೀನಿ. 6:10 ಆಗಿದೀಗ ನಿಧಾನವಾಗಿ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಅಡುಗೆ ಮನೆಯಿಂದ, ಅಡುಗೆ ಮನೆಯ ಕಿಟಕಿಯಿಂದ ನಿಮ್ಮ ಜೊತೆ ನಾನು ಸೂರ್ಯೋದಯವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದನ ಸ್ಟಾರ್ಟ್ ಆಗೈತಿ. ನೋಡೋಣ ಎಲ್ಲಿವರೆಗೆ ಹೋಗ್ತೈತಿ, ಮತ್ತು ಇವತ್ತಿನ ಬ್ಲಾಗ್ ಏನೆಲ್ಲ ವಿಶೇಷವನ್ನು ತೊಗೊಂಡು ಬಂದೈತಿ ಅಂತ ನಿಮಗೆ ಹೋಗ್ತಾ ಗೊತ್ತಾಗ್ತೈತಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ. ಹಾಗೆ ಹೊಸಬ್ರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಚಾನಲನ್ನು ಬೆಲ್ ಐಕನ್ ಕ್ಲಿಕ್ ಮಾಡಿಟ್ಕೊಳ್ರಿ. ಅಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತೈತಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಬೆಳಗ್ಗೆ ಎಷ್ಟಪ್ಪ ಅಂದರೆ ಆಲ್ಮೋಸ್ಟ್ 8 ಸಮಯ ನೋಡಿರಿ. ಬೆಳಗ್ಗೆನ 7 ತಂಗಿ ಏನು ಮಾಡಿದ್ಲು ಅಂದರೆ ಹೊಸ ಎ ಪಿ ಎಮ್ ಸಿಗೆ ಹೋಗಿದ್ಲು, ಮೀನ್ಸ್ ಹುಬ್ಳಿ ಎ ಪಿ ಎಮ್ ಸಿಗೆ ತಮ್ಮನ ಜೊತೆ ಹೋಗಿದ್ಲು. ಈ ಡ್ರೈವರ್ ತಮ್ಮ ಈಗ ಮನೆಯಿಂದ ಅಂದರೆ ಕೆಳಗಿನ ಮನೆಯಿಂದ ತೊಗೊಂಡು ಬಂದಿದ್ದಾನೆ ಕಾರನ್ನು. ಬೆಳಗ್ಗೆನ 7 ಬಿಟ್ಟಿದ್ರು, ಈಗೇನು 8:00 ಆಗ್ತಾ ಇರ್ಬೋದು ಅಷ್ಟೇ. ಯಾಕಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಖಾಲಿ ಆಗಿಬಿಟ್ಟಿತ್ತು ಮನೆಯೊಳಗೆ. ಸೊ ಉಳ್ಳಾಗಡ್ಡಿ ಚೀಲ ತೊಗೊಂಡು ಬರಬೇಕಾಗಿತ್ತು. ಅವ್ರ ಮನೆಗೂ ಆಯಿತು, ಈ ಮನೆಗೂ ಆಯಿತು. ಹೀಗಾಗಿ ತಂಗಿ ಮತ್ತು ದೊಡ್ಡ ತಮ್ಮ ಇಬ್ಬರು ಸೇರಿ ಹುಬ್ಳಿ ಎ ಪಿ ಎಮ್ ಸಿಗೆ ಹೋಗಿದ್ದರು. ಕೆಳಗಿನ ಮನೆಗೂ ಒಂದು ಉಳ್ಳಾಗಡ್ಡಿ ಚೀಲ ತೊಗೊಂಡು ಬಂದರು. ಕಿರಾಣಿ ಸಂತಿ ಅಂತ ತಂದಿಲ್ಲ ಕೆಳಗಿನ ಮನೆಗೆ, ಯಾಕಂದರೆ ಹಬ್ಬಕ್ಕೋಸ್ಕರ, ಅಂದರೆ ಗಣೇಶ ಹಬ್ಬಕ್ಕೋಸ್ಕರ ಅವರು ಆಲ್ರೆಡಿ ಮಾಡಿಬಿಟ್ಟಿದ್ರು ಕಿರಾಣಿ ಸಂತಿನ, ಅದಕ್ಕೋಸ್ಕರ. ಆದರೆ ಈ ಮನೆಗೆ ಕಿರಾಣಿ ಸಂತಿ ಪ್ಲಸ್ ಅಕ್ಕಿ ಪ್ಯಾಕೆಟು ಪ್ಲಸ್ ಉಳ್ಳಾಗಡ್ಡಿ ಚೀಲ ಎಲ್ಲವನ್ನು ತೊಗೊಂಡ್ವಿ ನೋಡಿರಿ. 1 ರೇಷನ್ ಅಂತ ಹೇಳ್ಬೋದು ತೊಗೊಂಡು ಬಂದ್ವಿ. ಯಾಕಂದರೆ ಮೇನ್ ಅಂದರೆ ಉಳ್ಳಾಗಡ್ಡಿ ನಮ್ಗೆ, ಯಾಕಂದರೆ ಅಡುಗೆಗಂತೂ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾನೆ. ಉಳ್ಳಾಗಡ್ಡಿ ಇಲ್ಲಾಂದರೆ ಹೆಣ್ಮಕ್ಳು ಕೈಕಾಲ ಆಡೋಂಗಿಲ್ಲ ಅಡುಗೆ ಮನೆಯೊಳಗೆ. ಹಿಂಗಾಗಿ ಇಲ್ಲ, ನಾನು ಹೋಗಿ ಬಂದುಬಿಡ್ತೀನಿ ಅಂತ ತಂಗಿನ ಹೋಗಿದ್ಲು. ಯಾಕಂದ್ರೆ 12 ಐತಿಕ್ಕಿದ್ದು ಡ್ಯೂಟಿ. ನೀನು ಹೋಗ್ತಿ ಪ್ರತಿ ಸರಿ, ಬೇಡ ತಗೋ ಈ ಸರಿ ನಾನು ಹೋಗಿ ಬರ್ತೀನಿ ಅಂತಕಿನ ಹೋಗಿದ್ಲು. ನಾನೆಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ಅವ್ರಿಗೆಲ್ಲ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟೆ. ಇವತ್ತೇನಿಲ್ಲ, ಚಿತ್ರಾನ್ನ ಮಾಡಿದ್ದೆ ಅವರಿಗೆ, ಮತ್ತು ಟಿಫನಿಗೆ ಉಪ್ಪಿಟ್ಟು ಮಾಡಿದ್ದೆ. ಹೀಗಾಗಿ ನಿಮ್ಗೆ ಬೆಳಗ್ಗೆದ್ದು ಯಾವುದೇ ಅಡುಗೆದ ರುಟೀನನ್ನು ಶೇರ್ ಮಾಡ್ಕೊಂಡಿಲ್ಲ. ನಂತರ ಅದನ್ನು ಬಿಟ್ಟು ಮತ್ತೇನೆಲ್ಲ ನನ್ನ ರುಟೀನ್ ಇರ್ತೈತೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಉಳ್ಳಾಗಡ್ಡಿ ಚೆನ್ನಾಗದವು, 800 ಕೊಟ್ಲ ಅಂತ ಇದಕ್ಕೆ, ಈ ಒಂದು ಚೀಲಕ್ಕೆ. ಅಂದರೆ ಅವ್ರದ್ದು ಕೂಲಿ ಮಜೂರಿ ಅದೆಲ್ಲ ಏನೇನು ಇರ್ತೈತಿಲ್ಲ ಎಲ್ಲನೂ ಸೇರಿ 1800 ತನಕ ಬಿತ್ತಂತ. ಚೆನ್ನಾಗದವು, 53 kg ಐತಂತ. ಅಡ್ಡಿ ಇಲ್ಲ, ಒಂದು ಮೀಡಿಯಮ್ ಸೈಜಿಂದು ಅದಾವ ಉಳ್ಳಾಗಡ್ಡಿ. ಅಷ್ಟು ತೀರ ದೊಡ್ಡದು ಇಲ್ಲ, ತೀರ ಸಣ್ಣದು ಇಲ್ಲ. ಇದೊಂದು ಬಂತಂದ್ರೆ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಗಿಬಿಡ್ತೈತಿ. ಅಂದರೆ ಒಂದು ಉಳ್ಳಾಗಡ್ಡಿ, ಟೊಮೆಟೊ ಇಲ್ಲಾಂದ್ರೂ ಮ್ಯಾನೇಜ್ ಮಾಡ್ಬೋದು. ಉಳ್ಳಾಗಡ್ಡಿ ಇರಬೇಕು ಮೇನ್ ಅಡುಗೆ ಮನೆಯೊಳಗೆ. ಆಮೇಲೆ ರೇಷನ್, ಇನ್ನೊಂದು ಸ್ವಲ್ಪ ಖಾಲಿಯಾಗಿದ್ದಾಗಿದ್ದಷ್ಟೇ ರೇಷನ್ನು. ಮತ್ತು ಅಕ್ಕಿ ಪ್ಯಾಕೆಟ್ ಕೂಡ ಖಾಲಿಯಾಗಿತ್ತು. ಸೊ ಚಂದನ ಅಕ್ಕಿ ಪ್ಯಾಕೆಟ ಯೂಸ್ ಮಾಡ್ತೀವಿ, ನಿಮ್ಗೆ ಹೇಳಿದ್ದೀನಿ ನಾನು. ನೋಡ್ತಾ ಇರ್ಬೋದು ಲಾಸ್ಟಿಗೆ ಗ್ರೀನ್ ಕಲರಲ್ಲಿ ಐತಲ್ಲ ಅದೇ ಅಕ್ಕಿ ಪ್ಯಾಕೆಟು. ಒಂದು 2-3 ಒಂದು ಪ್ಯಾಕೆಟ್ ತರಿಸ್ತೀವಿ ನಾವು, 2 ಒಂದು ಸರಿ ಅಂದ್ಕೊಳ್ತೀನಿ ಹೆಚ್ಚು ಕಡಿಮೆ. ಹೀಗಾಗಿ ಅಂದರೆ ವೈಟ್ ರೈಸಿಗಂತೂ ರೇಷನ್ ಅಕ್ಕಿನ ಯೂಸ್ ಮಾಡ್ತೀವಿ ನಾವು, ಡೈಲಿ ಊಟಕ್ಕೆ ರೇಷನ್ ಅಕ್ಕಿ ಯೂಸ್ ಮಾಡ್ತೀವಿ. ಹೀಗಾಗಿ ಅದೆಲ್ಲ ಆದಮೇಲೆ ತಂಗಿ ಡ್ಯೂಟಿಗೆ ಹೋದ್ಲು. ಹೋದಾದ ನಂತರ ಮಷೀನಿಗೆ ಬಟ್ಟೆ ಹಾಕಿ ಹೋಗಿದ್ಲು, ಅಂದರೆ ನೆನೆಸಿ ಹೋಗಿದ್ಲು. ನಂತರ ನಾನು ಅದನ್ನು ಸ್ಟಾರ್ಟ್ ಮಾಡಿ ಈಗ ನೋಡಿರಿ ಮಷೀನ್ದ ಕೆಲಸನೂ ಮುಗ್ದೈತಿ ಅಂದರೆ ಬಟ್ಟೆ ವಾಶ್ ಆಗ್ಯಾವು. ಈಗ ಇವನ್ನೆಲ್ಲನೂ ತೆಗಿತೀನಿ ನಾನು, ಸಪ್ರೇಟ್ ಮಾಡ್ಕೊಳ್ತೀನಿ. ಸಪ್ರೇಟ್ ಮೀನ್ಸ್ ದೊಡ್ಡ ದೊಡ್ಡ ಬಟ್ಟೆನ ಒಂದು ಬಕೆಟಿಗೆ ಹಾಕ್ತೀನಿ. ಅತಿ ಚಿಕ್ಕ ಚಿಕ್ಕ ಬಟ್ಟೆ ಅಂದರೆ ಇನ್ನರ್ ವೇರ್ಸ್ ಆಗಿರ್ಬೋದು, ಮಕ್ಕಳು ಟೀ ಶರ್ಟ್ಸ್ ಆಗಿರ್ಬೋದು, ಇಂಥವೆಲ್ಲನೂ ಒಂದು ಬನೇನ್ಸ್ ಆಗಿರ್ಬೋದು, ಇಂಥವೆಲ್ಲನೂ ಒಂದು ಬಕೆಟಿಗೆ ಹಾಕ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ದೊಡ್ಡವನ್ನೆಲ್ಲನೂ ಬೇರೆ ಕಡೆ ಒಣಗಿ ಹಾಕೋದಿರ್ತೈತಿ, ಸಣ್ಣ ಸಣ್ಣವನ್ನೆಲ್ಲನೂ ಬೇರೆ ಕಡೆ ಒಣಗಿ ಹಾಕೋದಿರ್ತೈತಿ. ಈಗ ಆಲ್ಮೋಸ್ಟ್ ಸ್ವಲ್ಪ ಮಳೆನೂ ಬರ್ತೈತಿ, ಬಿಸಿಲು ಇರ್ತೈತಿ. ಹಿಂಗಾಗಿ ಇನ್ನೂ ಕೂಡ ನಾವು ಹೊರಗಡೆ ಬಟ್ಟೆ ಒಣಗಿ ಹಾಕಕತ್ತೀನೇ ಇಲ್ಲ. ಹೆಂಗೂ ಒಳಗಡೆ ಜಾಗ ಐತೇ ಐತಿ, ಆರಾಮಾಗಿ ಆರ್ಕೋತಾವ ಅಂಥೇಳಿ ನಾವು ಒಳಗಡೆನೇ ಒಣಗಿ ಹಾಕಕತ್ತೀವಿ. ಹಿಂಗಾಗಿ ಇಲ್ಲೇ ನೋಡಿರಿ ಒಂದು ದೊಡ್ಡ ಎರಡು ಬಕೆಟ್ ಇಟ್ಕೊಂಡಿದ್ದೀನಿ. ಈಗ ಮಕ್ಕಳು ಸ್ಕೂಲಿಂದ ಬಂದ ಅಂದರೆ ಸ್ಯಾಟರ್ಡೇ ಇದ್ದಿದ್ದು ಬ್ಲಾಗ್, ಸ್ಯಾಟರ್ಡೇ ಸ್ಕೂಲಿಂದ ಬಂದಾದ ನಂತರ ಅವರು ಸ್ಕೂಲ್ ಇನ್ಫಾರ್ಮ್ ಅವು, ಅವು ಇನ್ನೂ ತೊಳೆದಿಲ್ಲ, ನಾಳೆಗೆ ತೊಳೆಯದವು ಒಂದು ಬಕೆಟ್ನಾಗಿನ್ವ. 2 ಖಾಲಿ ಬಕೆಟ್ ಇಟ್ಕೊಂಡಿದ್ದೀನಿ. ಹೇಳಿದ ಹಾಗೆ ಒಂದರದಲ್ಲಿ ದೊಡ್ಡ ಬಟ್ಟೆಗೆ ಹಾಕ್ತೀನಿ, ಒಂದರದಲ್ಲಿ ಸಣ್ಣ ಬಟ್ಟೆಗಳನ್ನು ಹಾಕ್ಕೋತಾ ಹೋಗ್ತೀನಿ. ಬರ್ರಿ ಬಟ್ಟೆ ತೆಗೆದು ಬಟ್ಟೆ ಒಣಾಕುನಂತ, ಇಲ್ಲಾಂದ್ರೆ ನಾನು ಒಡ ಮಾತಾಡ್ತಾನೆ ಇರ್ತೀನಿ, ಬೇಡ ಮ್ಯೂಸಿಕ್ ಕೊಡ್ತೀನಿ, ಬೋರ್ ಆಗ್ಬೋದು ನಿಮಗೆ. ಹೀಗಾಗಿ ಸೊ ಮ್ಯೂಸಿಕ್ಕೊಂದಿಗೆ ನನ್ನ ಕೆಲಸ ನೋಡ್ರಿ ಸ್ನೇಹಿತರೆ.
ಬಜ್ಜಿ ಅತ್ ರೀ? ಹೌದು. ಹಾ ಹೇಳಪ್ಪ. ಬಂಗಾರ ನಮ್ಮ ತನು ನೋಡ್ರಿ, ನಿದ್ದೆ ಹೊಡೋದ್ಲ ತನು. ಅಕ್ಕ ಮಕ್ಕೊಂಡಳು, ಸಟರ್ಡೇ ಸ್ಕೂಲಿಂದ ಬಂದು ಸ್ವಲ್ಪ ಟಿ ವಿ ನೋಡಿ ಊಟ ಮಾಡಿ ನಮ್ಮ ತನು ಮನೆಗೆ ಸಿಕ್ಕಿ ಮಕ್ಕೊಂಡಳು. ತನು ಎದ್ಲು, ತನು ಎದ್ಲು, ತನಗೆ ಅತ್ತೆ ಬೇಕೀಗ. ತನಗೆ ಅತ್ತೆ ಬೇಕೀಗ. ಹೇಳನ್ ಅಕ್ಕಾಗ ಹೇಳನ್ ಅಮ್ಮ. ಏನು ಹಶು ಆತು? ಏನು ಬೇಕು? ಮಮ್ಮು ಬೇಕು. ತನು ಏನು ಮಾಡ್ತಾಳೀಗ? ಏನು ಮಾಡ್ತಾಳ? ಮುಖ ತಕ್ಕೊಂಡೆ ಆಬು ಕುಡ್ದೆ ಮಮ್ಮು ಅಂತಾಳ. ಹೌದಲ್ಲೇ? ತನು ಚಪ್ಪಲ್ ನೋಡ್ರಿ ಎಲ್ಲಿ ಬಿಟ್ಟಾಳ? ಅಪ್ಪ ಎಲ್ಲಿ ಬಿಟ್ಟಿ ನೀನು ಗುಂದು? ನೋಡ್ರಿ ತನಗೆ ಮುಖ ತೊಳೆದೆ, ಒಂದು ಸ್ವಲ್ಪ ನೀರು ಕುಡಿದ್ಲೆ. ಮಮ್ಮು ಬೇಡಂತಕ್ಕಿ ಅವಲಕ್ಕಿ ಇತ್ತ, ಸೊ ಅವಲಕ್ಕಿ ಮೊಸರು ಹಾಕಿಸ್ಕೊಂಡಾಳ. ಹೌದಲ್ಮ ತನು? ತಿನ್ಪ ಅವಲಕ್ಕಿ ಮೊಸರು ತಿಂತೀರಿ? ಫ್ರಾಕ್ ಚಂದೈತ್ವ ನಿಂದೆ? ಯಾರು ತಂದಿದ್ದ ಫ್ರಾಕ್? ಯಾರು ತಂದಾರ? ಹೊಸ ಅಂಗಿ ಯಾರು ತಂದಾರ? ಅಪ್ಪ ತನು ಹೊಸ ಅಂಗಿ ಯಾರು ತಂದಾರ? ಪಪ್ಪ ತಂದರು. ಮಸ್ತಿತ್ಪ. ತಿನ್ರಿ, ಚಲ್ಕೋಬೇಡ್ರಿ ಅಂಗಿ ಅಂಗಿ ಮೇಲೆ. ತಿನ್. ಸ್ನೇಹಿತರೆ, ನಮ್ಮ ತನಗೆ ಅವಲಕ್ಕಿ ಮೊಸರು ಹಾಕಿಕೊಟ್ಟು ನಾನು ಉಳಿದಿದ್ದು ಈ ಕಡೆದೆಲ್ಲನೂ ಬಟ್ಟೆ ಒಣಗಿ ಹಾಕ್ಕೊಂಡೆ ನೋಡ್ರಿ. ಇಲ್ಲೇ ಸೆಳಿಯತ್ಲ ಮೇಲೆ ಅಲ್ಲೇ ಇಲ್ಲಿ ಹಿಂಗೆ ಅದು ಕೋಲ್ ಹಿಡಿದು ಅದನ್ನು ಹಾಕೋದ್ರೊಳಗೆ ಅಂದ್ರೆ ಒಂಥರ ತಲೆ ಸುತ್ತು ಬಂದಂಗೆ ಆಗಿಬಿಡ್ತೈತಿ ನನಗೆ, ಎತ್ತರಕ್ಕೆ ಬೇರೆ ಆಗ್ತೈತಿ. ಯಾಕೋ ಏನೋ ಗೊತ್ತಿಲ್ಲ, ಈ ಬಟ್ಟೆ ಒಣ ಹಾಕೋದು ಅಂದ್ರೆ ಒಂದು ದೊಡ್ಡ ನನಗೆ ತಲೆನೋವು ಬರ್ತೈತೆ ಅನ್ಬೋದು. ತಲೆ ಸುತ್ತು ಬಂದ ತಲೆನೋವು ಬರ್ತೈತೆ. ಎತ್ತರಕ್ಕೆ ಕೋಲ್ ಹಿಡ್ಕೊಂಡು ಗುದ್ದಾಡಿ ಗುದ್ದಾಡಿ ನೀಟ್ ಮಾಡಿ ಹಾಕೋದ್ರೊಳಗಂದ್ರೆ ಸಾಕು ಸಾಕಾಗಿ ಹೋಗ್ತೈತಿ. ಆಮೇಲೆ ಚಿಕ್ಕ ಚಿಕ್ಕ ಬಟ್ಟೆ ಅಂದ್ರೆ ಸಣ್ಣ ಸಣ್ಣ ಬಟ್ಟೆ ಎಲ್ಲ ಏನು ಮಾಡಿದೆ ಕಿಟಕಿಗೆ ಹಾಕೇನು ನೋಡ್ರಿ, ಅಂದ್ರೆ ಆರ್ಕೊಳ್ತಾವೆ ಆರಾಮ್ಸಿ ಅಂತ ಹೇಳೆ. ಇಷ್ಟೆಲ್ಲ ಒಣಗಿ ಹಾಕಿದೆ, ಮತ್ತು ತನ್ನೊಂದು ಎಲ್ಲ ಊಟ ಆಯಿತು, ಮತ್ತು ಕೈ ಬಾಯಿ ತೊಳೆದಕ್ಕಿಗೂ ಆಟಕ್ಕೆ ಬಿಟ್ಟಿನಿ. ಅಂದ್ರೆ ನಾ ಏನು ಅರ್ಬಿ ಹಾಕತ್ತಿದ್ದೆ ತಾನು ಹಾಕಕ್ಕೆ ಬಂದಾಳಕ್ಕಿ. ಹಿಂಗಾಗಿ ಇದೆಲ್ಲ ಮುಗಿದು ಆದ ನಂತರ ಸಾಯಂಕಾಲ ನೋಡ್ರಿ, ನಾ 5:30 ಹಾಕ್ತಾ ಬಂದಿತ್ತು ಮಾಮಾರು. ಉಳ್ಳಾಗಡ್ಡಿನ ಸ್ವಚ್ಛ ಮಾಡಿ ಇನ್ನೇನು ಒಳಗೆ ಹಾಕ್ತಾರೆ ಅವರು. ನಿಮ್ಗೆ ಸಾಕಷ್ಟು ಬ್ಲಾಗ್ ಒಳಗೆ ಅಂದ್ರೆ ನಾ ಯಾವಾಗ ಯಾವಾಗ ಉಳ್ಳಾಗಡ್ಡಿ ತರಿಸಿ ಅವಾಗೆಲ್ಲನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಚಾಗಿ ಕುಡಿದು ಮಕ್ಕಳ ಅಭ್ಯಾಸಕ್ಕೆ ಕೂತಾರ, ಈ ಕಡೆ ಮಾಮಾರು ಉಳ್ಳಾಗಡ್ಡಿನ ಕ್ಲೀನ್ ಮಾಡಕತ್ತಾರ. ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅಂದ್ರೆ ಸ್ವಲ್ಪ ಏನಾರು ಡ್ಯಾಮೇಜ್ ಆಗಿದ್ವಲ್ಲ ಉಳ್ಳಾಗಡ್ಡಿ ಈಗ ಸದ್ಯಕ್ಕೆ ಉಪಯೋಗಿಸೋಕೆ ತೆಗೆದು ಬಿಡ್ತಾರೆ. ಚಲೋ ಚಲೋ ಉಳ್ಳಾಗಡ್ಡಿ ಎಲ್ಲ ಆರಿಸಿ ಸಿಪ್ಪಿ ಗಿಪ್ಪಿ ಎಲ್ಲ ತೆಗೆದು ಅವ್ನು ನೀಟಾಗಿ ಒಳಗಿನ ದೊಡ್ಡ ಬೆಡ್ರೂಮದ ಏನು ಬೆಡ್ ಐತಲ್ಲ ಅದ್ರ ಕೆಳಗಡೆ ಅಂದರೆ ಪಲ್ಲಂಗ ಐತಲ್ಲ ಪಲ್ಲಂಗದ ಕೆಳಗಡೆ ಅಂದ್ರೆ ತೆಳುವಾಗಿ ಹರಡಿಬಿಡ್ತೀವಿ. ಗಾಳಿಗೆ ಕೆಡಂಗಿಲ್ಲ, ಗಾಳಿ ಆಡಬೇಕು ಉಳ್ಳಾಗಡ್ಡಿಗೆ ಮೇನ್ ಗಾಳಿ ಬರ್ತಾ ಇರಬೇಕು ಅಂದ್ರೆ ಚಲೋ ಇರ್ತಾವೆ ಉಳ್ಳಾಗಡ್ಡಿ ಗಾಳಿಗೆ ಚಲೋ ಇರ್ತಾವೆ ಬೇಗ ಕೆಡಂಗಿಲ್ಲ. ಹಿಂಗಾಗಿ ಇಷ್ಟನ್ನು ಅಲ್ಲೇನ ಹಾಕಿಬಿಡ್ತಾರೆ ಅವ್ರು ನೀಟಾಗಿ ಸ್ವಚ್ಛ ಮಾಡಿ. ನೋಡ್ರಿ ನಮ್ಮ ತನೂ ಹೆಲ್ಪ್ ಮಾಡಕತ್ತಾಳ ಅವರಿಗೆ. ಸೊ ಈ ಥರ ಎಲ್ಲ ನಡೆದಿತ್ತು. ನನ್ನ ಮಗನಿಗೆ ಅಭ್ಯಾಸಕ್ಕೆ ಕೊಡ್ಬಾ ನೀನು ಅಂತ ಅವನು ಉಳ್ಳಾಗಡ್ಡಿ ಸ್ವಚ್ಛ ಮಾಡೋಕೆ ಕೊಡಾಕತ್ತಿದ್ದ, ಬೇಡ ನೀ ಅಭ್ಯಾಸಕ್ಕೆ ಕೊಡು ಅಂತ. ಅವರು ಇಲ್ಲ ಪಪ್ಪ ನಾ ಸ್ವಲ್ಪ ಸ್ವಚ್ಛ ಮಾಡಿ ನಂತರ ಅಭ್ಯಾಸಕ್ಕೆ ಕೊಡ್ತೀನಿ ಅಂತ ಮತ್ತು ಅವನು ಸ್ವಚ್ಛ ಮಾಡಕತ್ತಾನ. ಈಕೆ ನಮ್ಮ ತನು ಪುಟಾನಿ ನೋಡ್ರಿ ಆಟ ಹಾಕಿದ ನಮ್ದು ಅಡುಗೆ ಮನೆಯಾಗಿಂದು ಉಳ್ಳಾಗಡ್ಡಿದೇನು ಇದೈತಲ್ಲ ಅದು ಒಂಥರ ಬುಟ್ಟಿ ಟೈಪ್ ಮಾಡೀವಿ, ಅದನ್ನು ತೊಗೊಂಡು ಬಂದು ಅದರೊಳಗೆ ತುಂಬೋದು, ಹೊಳ್ಳೆ ಬುಟ್ಟಿಗೆ ಸುರುವುದು, ಈ ಥರ ಎಲ್ಲನೂ ಹಾಕಿದ್ದು ಕೆಲಸ ನಡೆದಿತ್ತು. ಸೊ ಇವು ಮೇನ್ ಮೇನ್ ಕೆಲಸ ಸಣ್ಣ ಅನಿಸ್ತಾವೆ, ಅದರ ಮೇನ್ ಇಂಪಾರ್ಟೆಂಟ್ ಕೆಲಸ ಇವೆಲ್ಲನೂ. ತಂದು ಹಂಗೆ ಇಟ್ಬಿಟ್ವಿ ಅಂದ್ರೆ ಒಂದೇ ಉಳ್ಳಾಗಡ್ಡಿ ಕೆಟ್ಟರೂ ಕೂಡ ಅದನ್ನು ನಾವು ಹಾಗೆ ಇಟ್ಟಿವಿ ಅಂದ್ರೆ ಆ ಒಂದು ಉಳ್ಳಾಗಡ್ಡಿಯಿಂದ ಮತ್ತಷ್ಟು ಉಳ್ಳಾಗಡ್ಡಿ ಕೆಡುವಂಥದ್ದು ಚಾನ್ಸಸ್ ಇರ್ತಾವೆ. ಯಾಕಂದರೆ ಉಳ್ಳಾಗಡ್ಡಿ ಒಂದು ಕೆಡ್ತಂದ್ರೆ ಉಳಿದಿದ್ದು ಬೇಗ ಕೆಡ್ತಾವೆ. ಹೀಗಾಗಿ ಆದಷ್ಟು ಬೇಗನೆ ಅವನ್ನ ನೀಟಾಗಿ ಸ್ವಚ್ಛ ಮಾಡಿ, ಈಗ ಮೊದಲ ತಂಪು ಬೇರೆ ಐತಿ ಬಿಸಿಲು ದಿನ ಅಲ್ಲ, ಹೀಗಾಗಿ ಬೇಗ ಅವನ್ನ ನೀಟಾಗಿ ಸ್ವಚ್ಛ ಮಾಡಿಕೊಂಡು ನಾವು ನೀಟಾಗಿ ಹರಡ್ಕೋಬೇಕು. ಮತ್ತು ದಪ್ಪನೂ ಭಾಳ ಹಾಕಬಾರ್ದು, ಕೆಳಗಡೆ ತೆಳುವಾಗೇನೆ ಹರಡಬೇಕು. ಅಂದ್ರೆ ಗಾಳಿ ಆಡ್ತಿತ್ತವಕ್ಕೆ ಅಂದ್ರೆ ನಮ್ಗೆ ಉಳ್ಳಾಗಡ್ಡಿ ಭಾಳ ದಿವಸ ಬಾಳಿಕೆ ಬರ್ತಾವಂತ ಹೇಳಿ ಸ್ನೇಹಿತರೆ.
ನೋಡ್ರಿ ಇದೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಬ್ಲಾಗ್ ಎಲ್ಲಿವರೆಗೆ ಹೋಗ್ತೈತಿ ಅಂತ. ಯಾಕಂದರೆ ಶನಿವಾರ ಸಾಯಂಕಾಲ ಇದು, ನಾನಿನ್ನೂ ಮಿಕ್ಸಿ ಮಾಡ್ಕೊಳ್ಬೇಕು ಅಂದರೆ ಹಿಟ್ಟು ರುಬ್ಬಬೇಕು. ಅಕ್ಕಿ ನೆನೆ ಹಾಕಿದ್ದೀವಿ, ನಾಳೆಗೆ ದೋಸೆ ಅಥವಾ ಪಡ್ ಮಾಡ್ಬೇಕಂತ ಹೇಳಿ. ಸೊ ಅದನ್ನು ಗ್ರ್ಯಾಂಡ್ ಮಾಡ್ಕೋಬೇಕು. ಇನ್ನೂ ಕೂಡ ತಂಗಿನೂ ಬಂದಿಲ್ಲ, ಆಮೇಲೆ ಕಾವೇರಿನೂ ಬಂದಿಲ್ಲ. ಇನ್ನೂ ಟೈಮ್ ಆಯ್ತು ಅವ್ರು ಬರೋದು. ತಂಗಿ ಅಂತೂ ಈ ವೀಕ್ ಫುಲ್ಲನ್ನು ಲೇಟ್ ಬರಾಕತ್ತಾಳೆ, ಬಿಕಾಸ್ ಸಿಕ್ಕಾಪಟ್ಟಿ ಓಟಿ ನಡೆದವು ಅವ್ರ ಹಾಸ್ಪಿಟ್ಲ್ ಒಳಗೆ. ಹೀಗಾಗಿ 9 ಗಂಟೆ 9:30 ಆ್ಯಕ್ಚುಲಿ 8 ಗಂಟೆ ಡ್ಯೂಟಿ ಮುಗಿಬೇಕಾಕಿದ್ದು, 12 ರಿಂದ 8 ಇರ್ತೈತಿ. ಆದರೆ ಈ ಓಟಿ ಇರೋ ಸಲುವಾಗಿ 9 ಗಂಟೆ 9:30 ಬರ್ತಾಳು. ಕಾವೇರಿ 7 ಗಂಟೆ 7:15 ಅಂದ್ರೆ ಬಂದುಬಿಡ್ತಾಳೆ. ಅಕ್ಕಿ ಇನ್ನು ಬರೋ ಟೈಮ್ ಐತಿ. ಅಕ್ಕಿ ಬರೋದ್ರೊಳಗೆ ಸ್ವಲ್ಪ ಹಿಟ್ಟು ರುಬ್ಕೊಂಬಿಡ್ತೀನಿ ಅಂದರೆ ಮತ್ತೆ ಎರಡೂ ಮಾಡೋಕ್ಕಾಗಂಗಿಲ್ಲ. ಅಡುಗೆ ಮಾಡೋದು ಆಯಿತು, ಹಿಟ್ಟು ರುಬ್ಬೋದು ಆಯಿತು, ಎರಡೂ ಒಂದ ಕಟ್ಟಿ ಮೇಲೆ ಆಗಬೇಕಲ್ಲ. ಸೊ ಹೀಗಾಗಿ ಲೇಟ್ ಆಗ್ಬೋದು. ಮೊದಲು ನಾ ಹಿಟ್ಟು ರುಬ್ಬಿ ಸರಿದ್ಬಿಟ್ವಿ ಅಂತಂದ್ರೆ ಆರಾಮಾಗಿ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಂಥೇಳಿ ಅದಕ್ಕಾಗಿ ಫಸ್ಟ್ ಹಿಟ್ಟು ರುಬ್ತೀನಿ ಈಗ ನಾನು. ಸ್ನೇಹಿತರೆ, ಬೆಳಗ್ಗೆ 11 ಗಂಟೆಗೆಲ್ಲ ನೆನೆ ಹಾಕಿದ್ಲು ತಂಗಿ ಅಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಸ್ವಲ್ಪ ಮೆಂತ್ಯ ಕಾಳು ಹಾಕಿದ್ಲು. ಯಾವಾಗ್ಲೂ ಸ್ವಲ್ಪ ಜಾಸ್ತಿನ ಹಾಕಿರ್ತೀವಿ ನಾವು, ಅಂದರೆ ದೋಸೆ ಪಡ್ಡು ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ. ಒನ್ ಟೈಮ್ ದೋಸೆ ಮಾಡ್ತೀವಿ ಅಂದರೆ ಏನು ಹಿಟ್ಟನ್ನು ರುಬ್ಬಿ ನೆಕ್ಸ್ಟ್ ಡೇ ಏನು ಹುಳಿ ಬರ್ತೈತಲ್ಲ ಆವಾಗ ನಾವು ಉಪ್ಪು ಸೋಡಾ ಹಾಕದೇನೆ ಸ್ವಲ್ಪ ಎತ್ತಿಟ್ಟಿರ್ತೀವಿ ಫ್ರಿಜ್ ಒಳಗೆ. ಆ ನಂತರ ಉಳಿದಿದ್ದಕ್ಕೆ ಉಪ್ಪು ಸೋಡಾ ಹಾಕಿ ಒನ್ ಟೈಮ್ ದೋಸಾರ ಪಡ್ಡಾರ ಮಾಡ್ತೀವಿ. ನಂತರ ಒಂದು 2-3 ದಿವಸ ಬಿಟ್ಟು ಫ್ರಿಜ್ಜಲ್ಲಿ ಏನು ಎತ್ತಿಟ್ಟಿರ್ತೀವಲ್ಲ ಅದನ್ನು ನಾವು ಮತ್ತೆ ಉಪ್ಪು ಸೋಡಾ ಹಾಕ್ಕೊಂಡು ಫಸ್ಟ್ ಏನು ಮಾಡಿರ್ತೀವಿ ದೋಸೆ ಮಾಡಿದರೆ ಸೆಕೆಂಡ್ ಪಡ್ ಮಾಡ್ತೀವಿ. ಈ ಥರ ಹಾಕಿರ್ತೀವಿ. ಬಟ್ ಈ ಸಲ ಇನ್ನೂ ಜಾಸ್ತಿನ ಹಾಕಿದಾಳೆ ತಂಗಿ, ನೋಡ್ರಿ ಫುಲ್ ಹಾಕಿದಾಳೆ. ಸ್ವಲ್ಪ ಅವರ್ ಮನೆಗೂ ಕೊಡಬೇಕು ಟಿಫನಿಗೆ. ಸಂಡೇ ಬೇರೆ ಎಲ್ಲರೂ ಇರ್ತಾರೆ. ಮೊನ್ನೆ ದಿವಸ ಅಂದರೆ ಗುರುವಾರ ದಿವಸ ಇಡ್ಲಿ ಮಾಡಿದ್ರು ಅವರು. ಸೊ ನಮಗೆಲ್ಲ ಇಡ್ಲಿ ಕೊಟ್ಟು ಕಳಿಸಿದ್ರು ಅವರ, ಅದಕ್ಕೆ ನಾವು ಕೂಡ ಅವರಿಗೆ ದೋಸೆ ಕೊಟ್ಟರಾಯಿತು ಅಂದ್ಕೊಂಡು ಸ್ವಲ್ಪ ಜಾಸ್ತಿನ ಹಾಕಿದಾಳೆ. ಇದೆಲ್ಲವನ್ನು ರುಬ್ಕೋಬೇಕು ನಾನೀಗ, ಸಣ್ಣಗೆ ರುಬ್ಬಬೇಕು. ಕೊನೆಗೆ ಒಂದು ಸ್ವಲ್ಪ ಅನ್ನ ಹಾಕ್ತೀವಿ ನಾವು, ಬೇಯಿಸಿದ ಅನ್ನ ಏನಿರ್ತೈತಲ್ಲ ಅದನ್ನು ಅನ್ನ ಸಹಿತ ನನ್ನ ಮಿಕ್ಸಿ ಮಾಡಿ ಕೂಡ ಹಾಕ್ತೀವಿ ಸ್ನೇಹಿತರೆ. ಹಾಗೆ ಸಾಯಂಕಾಲ ರುಟೀನ್ ಸ್ವಲ್ಪ ಮಧ್ಯಾಹ್ನ ಸಾಂಬಾರು ಮಾಡಿಬಿಟ್ಟಿದ್ದೆ, ಮಧ್ಯಾಹ್ನ ಮಾಡಿದ್ದೆ ಮಕ್ಕಳು ಸ್ಕೂಲಿಂದ ಬರೋ ಟೈಮಿಗೆ. ಸ್ವಲ್ಪ ಸಪ್ಪನ ಬೇಳೆ ಟೈಪ ಮಾಡಿದ್ದೆ, ಹೇಳಿದೆ ನಿಮ್ಗೆ ನನ್ನ ಮಗಳ ನೆಲ್ಗಿ ಮೇಲೆ ಭಾಳ ಗುಳ್ಳಿ ಆಗಿಬಿಟ್ಟಾವು ಹೀಟಿಂದ. ಸೊ ಖಾರದ್ದೇನು ತಿನ್ನೋಕ್ಕಾಗಲ್ ತಗೋದಕ್ಕೆ, ಹೀಗಾಗಿ ಸಪ್ಪನ ಬೇಳೆನ ಮಾಡಿದ್ದೆ. ಅದನ್ನು ಈಗ ಇನ್ನೊಂದ್ಸರಿ ಕುದಿಸ್ತಾ ಇದ್ದೀನಿ, ರಾತ್ರಿ ಊಟಕ್ಕೆ ಹಾಕ್ತೈತಿ. ಸೊ ಸಾಯಂಕಾಲ ಎರಡು, ಈ ಕಡೆ ಗ್ಯಾಸು ಚಾಲು, ಈ ಕಡೆ ಮಿಕ್ಸಿನೂ ಚಾಲು, ಹಂಗಂದ್ರೆ ಆಗ್ತೈತಿ. ಸೊ ಇದೊಂದು ಸ್ವಲ್ಪ ಟೊಮೆಟೊ ಸಾರು ಐತಿ, ಇದನ್ನು ಬಿಸಿ ಇಟ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋದಾಗ್ತೈತಿ. ರೈಸ್ ಅಷ್ಟ ಮಾಡ್ಬೇಕು ಅನ್ಕೊಂಡೇನಿ, ನೋಡೋಣ ಏನೇನಾಕೈತೆ ಅಂತ. ಈಗ ಫಸ್ಟ್ ಇದನ್ನು ರುಬ್ಕೊಂಡು ಬಿಡ್ತೀನಿ. ಇದನ್ನು ರುಬ್ಕೊಂಡ್ರೆ ಇದ್ರದ್ದೊಂದು ದೊಡ್ಡ ಕೆಲಸ ಮುಗ್ದಂಗೆ ಆಗ್ತೈತಿ, ಯಾಕಂದ್ರೆ ನಮ್ದು ಕ್ವಾಂಟಿಟಿನೂ ಜಾಸ್ತಿ ಇರ್ತೈತಲ್ಲ, ಹಿಂಗಾಗಿ ಟೈಮ್ ತೊಗೋತೈತಿ. ಮೊದಲ ರುಬ್ಕೊಂಡ್ಬಿಡೋಣ. ನೋಡ್ರಿ ಇಷ್ಟು ಅಕ್ಕಿನೂ ರುಬ್ಕೊಂಡೆ. ನಂತರ ಒಂದಿಷ್ಟು ಒಂದೆರಡು ಚಮಚದಷ್ಟು ಅನ್ನನೂ ಹಾಕಿ ರುಬ್ಬಿ ಹಾಕಿದ್ದೀನಿ. ನೋಡ್ರಿ ಈ ಪಾತ್ರೆ ಇನ್ನೂ ಸ್ವಲ್ಪ ಒಳಗಡೆ ಆಗ್ತಿತ್ತು ಅಂದ್ರೆ ಒಂದು ಅರ್ಧ ಪಾತ್ರೆ ಹಾಕ್ತಿತ್ತು ರುಬ್ಬಿದಾಗ. ಈ ಸರಿ ಆಲ್ಮೋಸ್ಟ್ ತುಂಬಾಕ ಬಂದೈತಿ ಪಾತ್ರೆ, ಅಷ್ಟೊಂದು ನೆನೆ ಹಾಕಿದ್ಲ ತಂಗಿ. ಎಲ್ಲನು ಸಣ್ಣಗೆ ರುಬ್ಬಿ ಚಲೋತಂಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಾನು. ಈಗ ಇದಕ್ಕೇನು ಹಾಕಲ್ಲ ನಾನು, ಉಪ್ಪು ಹಾಕಲ್ಲ, ಸೋಡಾನು ಹಾಕಲ್ಲ, ಏನು ಹಾಕಲ್ಲ, ಹಾಗೇನೆ ಇಡ್ತೀನಿ. ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದು ಉಳಿದಿದ್ದಕ್ಕೆ ಉಪ್ಪು ಮತ್ತು ಸೋಡಾನ ಹಾಕ್ಕೊಳ್ತೀನಿ ಸ್ನೇಹಿತರೆ ನಾನು. ನೋಡ್ರಿ ಸ್ನೇಹಿತರೆ ಇನ್ನೂ ಸ್ವಲ್ಪ ಹಿಟ್ಟು ರುಬ್ಬೋದಿತ್ತು ನಾನು. ಆವಾಗಲೇನ ನೋಡ್ರಿ ಯಾರು ಬಂದಾರ ಮನೆಗೆ ಅಂತೇಳಿ, ಯಾರನ್ನು ಗೊತ್ತಿಕ್ರ ಅನ್ಕೋತೀನಿ. ಹೌದು, ನಮ್ಮ ನರ್ಗುಂದತ್ತಿ ಏನದಾರಲ್ಲ ಅವ್ರ ಸಣ್ಣ ಮಗಳು ಪದ್ಮಾ ಅಂಥೇಳಿ, ಅಂದರೆ ಗಿರೀಶ್ ಅವ್ರ ಮಮ್ಮಿ. ಗಿರೀಶಿಗೆ ಗೊತ್ತದಾನ, ಎಲ್ಲರಿಗೂ ಗೊತ್ತದಾನ ಗಿರೀಶ ಅವ್ರ ಮಮ್ಮಿ. ನೋಡ್ರಿ ಇವರೇ ಅವ್ರು ಬಂದಿದ್ದೇನೆಲ್ಲ ಭಾಳ ದಿವಸ ಆಗಿತ್ತು, ತಮ್ಮಗೆ ಆರಾಮ ಇಲ್ದಾಗಿಂದನೂ ಬಂದಿದ್ದಿಲ್ಲ. ಯಾಕಂದ್ರೆ ಆಕಿನೂ ಮನೆಯಾಗ ಒಬ್ಬಕಿನ ಆಗ್ತಾಳೆ. ಸೊ ಅಡುಗೆ ಮಾಡೋರು ಯಾರಿಲ್ಲ, ಹಿಂಗಾಗಿ ಕಾಕಾರನ್ನ ಬಿಟ್ಟು ಬರೋಕೆ ಆಗಂಗೇನೇ ಇಲ್ಲ. ಅದಕ್ಕೋಸ್ಕರ ಈಗ ನೋಡ್ರಿ ಈಗ ಬಂದಾಳೆ. ಮೊನ್ನೆ ಗಿರೀಶನ್ ಬರ್ತ್ಡೇ ಇತ್ತು, ಹಿಂಗಾಗಿ ಹುಬ್ಳಿಗೆ ಬಂದಿದ್ಲು. ಅಲ್ಲಿಂದ ಈಗ ತಮ್ಮನ್ನು ಭೇಟಿ ಆದಂಗಾತು, ಮಾತಾಡ್ಸಂಗಾತು, ಎಲ್ಲರನ್ನೂ ಭೇಟಿ ಆದಂಗಾತಂತ ಬಂದಾಳ. ಕೆಳಗಿನ ಮನೆಗೆ ಬಂದು ಭಾಳ ಹೊತ್ತಾಗಿತ್ತು, ಈಗ ಇಲ್ಲ ತಂಗಿಯವ್ರ ಮನೆಗೆ ಬಂದ್ಲು. ನೋಡ್ರಿ ಬಂದ್ಲು ಕುಂತಿದ್ಲ, ಕಾವೇರಿ ಮತ್ತು ಆಕಿ ಕೂಡೇನ ಬಂದ್ರು. ಕಾವೇರಿ ಡ್ರೆಸ್ ಮಾಡ್ತಾ ಇದ್ದಾಳೆ, ಇನ್ನೇನು ಚಾಗಿ ಕುಡ್ದು ಕೂಡ್ತಾರ. ಇನ್ನೂ ತಂಗಿ ಬಂದಿಲ್ಲ, ತಂಗಿನ ವೇಟ್ ಮಾಡಾಕತ್ತೀವಿ. ಮಾಮಾರು ಕೂತಾರಲ್ಲೇ ಟಿ ವಿ ನೋಡತ್ತಾರ, ಕಾಣಿಸಂಗಿಲ್ಲ ನಿಮಗೆ. ಪದ್ಮನ್ ಬಾಜುನ ಇದ್ದಾರೆ, ಆಕಿಗೆ ದೊಡ್ಡಪ್ಪನ ಮಗ ಆಗ್ಬೇಕು, ಸಾರಿ ಕಾಕನ ಮಗ ಆಗ್ಬೇಕು ನಮ್ಮ ಮಾಮಾರ. ಇವ್ರ ತಂದೆ ಅವ್ರ ತಂದೆ ಅಣ್ಣ ತಮ್ಮ ಖಾಸ. ಸೊ ಅಣ್ಣನ ಮನೆಗೆ ಬಂದಾಳ ನೋಡ್ರಿ, ತಂಗಿನೂ ಬಂದ್ಲ ಬಂದು ಯಾಕಿನೂ ಈಗ ಚಹಾ ಕುಡಿಯಾಕತ್ತಾಳ ನೋಡ್ರಿ.
ಒಂಬತ್ತು ಗಂಟೆ ಆಯಿತು ಚಹಾ ಕುಡಿಯಕತ್ತಾಳ. ಇಷ್ಟು ಚಹಾ ಕುಡಿದ್ಲೆ ಊಟನ ಮಾಡಲಿಲ್ಲ ಆಮೇಲೆ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿ ಬಂದಿದ್ಲಂತ ಹೇಳ್ತಾ ಇದ್ದೀನಲ್ಲ. ಈ ವೀಕ್ ಫುಲ್ ಅಂದ್ರೆ ಫುಲ್ ಬ್ಯುಸಿನ ಇದ್ದಾರೆ ಅವರು, ಸಿಕ್ಕಾಪಟ್ಟಿ ಓಟೀಸ್ ನಡೀತಿರ್ತಾವೆ. ಮತ್ತು ಊಟದ್ದು ಟೈಮಿಂಗ್ ಇಲ್ಲ, ಐದುವರೆಗೆ ಊಟ ಮಾಡಿದ್ರಂತ ಸಾಯಂಕಾಲ ಮಧ್ಯಾಹ್ನದ ಊಟ. ಆಮೇಲೆ ಬಂದು ಟಯರ್ಡ್ ಆಗೈತಂತ ಚಹಾ ಬೇರೆ ಕುಡಿದ್ಬಿಟ್ಲೆ. ಹಿಂಗಾಗಿ ರಾತ್ರಿ ಊಟ ಸಹಿತ ಮಾಡಲಿಲ್ಲ ಆಕೆ. ಊಟಕ್ಕೆ ಚಪಾತಿ ಎಗ್ ಬುರ್ಜಿ ಮಾಡಿದ್ವಿ ನಂತರ, ಅಂದ್ರೆ ಅನ್ನ ಸಾರು ಅಷ್ಟೇ ಮಾಡಿಬಿಡ್ಬೇಕಂತ ಬಿಟ್ವಿ. ಮತ್ತು ಪದ್ಮನೂ ಬಂದಿದ್ಲಲ್ಲ, ಅಪರೂಪಕ್ಕೆ ಬಂದಿರ್ತಾಳೆ, ಏನಾದರೂ ಮಾಡಿದ್ರೆ ಆಯಿತು. ಲೇಟಾಗೆ ಬಂದ್ಲಕ್ಕಿನ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಏನಾರು ಸ್ಪೆಷಲ್ ಮಾಡ್ತಿದ್ವಿ. ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಿದ್ವಿ. ಆ್ಯಕ್ಚುಲಿ ಅವ್ರ ಮನೆಯೊಳಗೆ ಗಣೇಶ ಹೋಗುತ್ತೆ, ನಾನು ಏನೂ ಮಾಡೋಂಗಿಲ್ಲ. ಬಟ್ ಇಲ್ಲಿ ಅಥವಲ್ಲ ನಾವು ಇಲ್ಲೇನು ಗಣೇಶ ಇಲ್ಲ ಅಂದ್ಕೊಂಡು ನಿನ್ನೆ ದಿವಸ ಎಗ್ ಮಾಡಬೇಕಾಯ್ತು ನೋಡ್ರಿ ಸ್ನೇಹಿತರೆ. ನಾವು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ, ನಮ್ಮ ತನ ಪುಟಾಣಿ ಆಟ ನಡ್ದನ ಐತೆ ನೋಡ್ರಿ. ನೋಡ್ರಿ ನಮ್ಮ ತನು ಏನ್ ಮಾಡತ್ತಾಳ, ಅಚ್ಚಿ ತಿನ್ನತ್ತಾಳ. ತೋರ್ಸ್ ಮತ್ತೆ ಅಚ್ಚಿ ಅಚ್ಚಿ ಊಟಕ್ಕರಿ ಊಟಕ್ಕರಿ ಅವ್ರಿಗೆ ಅಚ್ಚಿ ತಿನ್ನ ಬರೇನ ಅಡ್ಗೆ ಮನೆ ತೋರಿಸ್ತಾಳ ಅಚ್ಚಿ. ಹಿಂಗ ಅನ್ಬೇಕ ಊಟಕ್ ಬರ್ರಿ ಅನ್ಬೇಕು, ಊಟಕ್ ಬರ್ರಿ ಅನ್ಬೇಕು, ಊಟ ಅಲ್ಲಿ ಬರ್ರಿ ಬರ್ರಿ ಅನ್ನ ಬರ್ರಿ 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 ಅನ್ನ ಊಟಕ್ಕ ಬರ್ರಿ ಬರ್ರಿ. ಹಿಂಗ ನೋಡಿಲ್ಲ ಊಟಕ್ಕ ಬರ್ರಿ ಬರ್ರಿ ಅನ್ನ ಇಲ್ಲಿ ಕರಿ ಅವ್ರಿಗೆ ಕರಿ ಊಟಕ್ಕ ಬರ್ರಿ ಬರ್ರಿ ಅನ್ನ ಬರ್ರಿ ಬರ್ರಿ. ನೀವೇನ್ ತಿನ್ನತ್ತೀರಿ ಅಚ್ಚಿ ತಿನ್ನತ್ತೀರಿ ನಿಮ್ ಪಪ್ಪಾರ್ ಸರ ಎಲ್ಲ ಹೋತು ಚೈನ ಏಯ್ ಹೇಳವ್ರಿಗೆ ನಿಮ್ ಪಪ್ಪನ ಚೈನ ಎಲ್ಲ ಹೋತ ಕೊಡ್ರಿ ಅನ್ನ ಅವ್ರಿಗೆ ಪಪ್ಪ ಎಲ್ಲ ಹೋದ್ರ ಮನಿಗೆ ಹೋದ್ರ ಚಿಂಟೋದನ್ನ ಚಿನ್ನ ಇರ್ಬೇಕಲ್ಲಿ. ಚಿನ್ನೋದ ನಾವು ಚಪಾತಿ ಮಾಡತ್ ಹೋಗಿಬಿಡ್ತೈತ ಬೌ ಇಲ್ಲಲ್ಲಿ ಇಲ್ಲ ಬೌ ಯಾರದಾರಲ್ಲಿ ಅಕ್ಕ ಅದಾನ ಏ ಹೊಲಸ್ ಮಾಡ್ತಾ ಎಲ್ಲ ಓ ಕೈ ಬಾಯ್ ತಕೊಂಬರು ಅಬ್ಬಾ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹಿಟ್ಟು ಎಷ್ಟೊಂದು ಮಸ್ತಾಗಿ ಹುದುಗಿ ಬಂದೈತಂತ ಹೇಳಿ ಫುಲ್ ಅಂದ್ರೆ ಫುಲ್ ಆಗಿ ಮತ್ತೆ ಕೆಳಗಡೆ ಸಹಿತ ಬಿದ್ದೈತೆ ನೋಡ್ರಿ ಸ್ನೇಹಿತರೆ. ಈ ಥರ ಡೌಟ್ ಬಂದನ್ನ ನಾವು ಎಲ್ಲನೂ ನೀಟಾಗಿ ಕಟ್ಟಿಯೆಲ್ಲ ಸ್ವಚ್ಛ ಮಾಡಿನೇ ಇಟ್ಟಿದ್ವಿ, ಅದ್ರ ಬಾಜುನೂ ಏನು ಇಟ್ಟಿರಲಿಲ್ಲ ಪುಣ್ಯಕ. ನೋಡ್ರಿ ಎಷ್ಟೊಂದು ಹಿಟ್ಟು ಬಿದ್ದೈತೆ ಅಂತ ಹೇಳಿ, ಮಸ್ತ್ ಅಂದ್ರೆ ಮಸ್ತ್ ಹುದಿಗೈತೆ ನೋಡ್ರಿ ಹಿಟ್ಟು. ಇದೆಲ್ಲನೂ ಈಗಾದಮೇಲೆ ನಾನು ಸ್ವಲ್ಪ ಪಾತ್ರೆಗೆ ಸಣ್ಣ ಪಾತ್ರೆಗೆ ಅದನ್ನು ತಗೊಂಡ್ಬಿಡ್ತೀನಿ. ಮೊದಲು ಇದನ್ನೆಲ್ಲನೂ ಸ್ವಚ್ಛ ಮಾಡ್ಕೊಳ್ತೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಉಬ್ಬೈತಿ, ಇದನ್ನೆಲ್ಲ ಮುಚ್ಚಿದ್ವಿ ನಾವು, ಈ ಒಂದು ಪರಾತ ಮುಚ್ಚಿದ್ವಿ ಫುಲ್ಲಾಗಿ. ಮತ್ತು ಕೆಳಗಡೆ ಬಿದ್ದೈತೆ ನೋಡ್ರಿ, ನನಗೆ ಡೌಟ್ ಬಂದಿತ್ತು ನಾ ಬೇರೆ ಪಾತ್ರೆಗೆ ಸ್ವಲ್ಪ ಎತ್ತಿಡ್ಬೇಕಂತ ಹೇಳಿ. ಊಟ ಗಿಟ ಮಾಡಿ ಇಟ್ಟರಾಯ್ತಂದ್ರಾಗಂದ್ರೆ ನೆನಪು ಹಾರೇನ ಮಲಗಿಬಿಟ್ಟಿದ್ದೆ ನಾನು, ಆಮೇಲೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟಾರ ಬಿಡ್ರಿ. ಡೈಲಿನೂ ಎಲ್ಲನೂ ಸ್ವಚ್ಛ ಮಾಡಿ ಮಲಗ್ತೀವಿ ನಾವು ಸಾಕಷ್ಟು ಸರಿ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ಅವರು ಕೂಡ ಡೌಟ್ ಬಂದನ ಅದನ್ನು ಮಿಡ್ಲಲ್ಲೇ ಇಟ್ಟು ಎಲ್ಲ ಸ್ವಚ್ಛ ಮಾಡಿ ಮಿಡ್ಲಲ್ಲೇನ ಪಾತ್ರೆ ಇಟ್ಟು ಮಲಗಿದ್ರು, ಇಷ್ಟೊಂದು ಮಸ್ತಾಗಿ ಬಂದೈತೆ ನೋಡ್ರಿ. ಆನಂತರ ನಾನೇನು ಮಾಡಿದೆ ಅದನ್ನೆಲ್ಲನೂ ಮೇಲಿಂದ ಮೇಲಿಂದ ಏನೈತಲ್ಲ ಪಾತ್ರೆ ಮೇಲೆ ತುದಿಗೆ ಬಂದಿದ್ದೆಲ್ಲ ಸಣ್ಣ ಪಾತ್ರೆಗೆ ತಗೊಂಡೆ, ತಕ್ಕೊಂಡು ಉಳಿದಿದ್ದನ್ನು ಮಿಕ್ಸ್ ಮಾಡಿ ಸೈಡಿಗಿಟ್ಟಿನಿ ಎಲ್ಲ ಕಟ್ಟಿಗಿಟ್ಟಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಂಡೆ ಬೆಳಗ್ಗೆ ನಾನು ಪೋನೆ ಆರಕ್ಕನ ಎದ್ದಿದ್ದೆ, ಯಾಕಂದ್ರೆ ಮಾಮಾರು 7 ಗಂಟೆಗೆಲ್ಲ ರೆಡಿ ಆಗಬೇಕು ಡಬ್ಬಿ, ಅದ್ರಾಗ ದೋಸೆ ಆದ್ರಿಂದ ಆಲೂಗಡ್ಡೆ ಪಲ್ಯ ಆಗಬೇಕು, ಚಟ್ನಿ ಆಗಬೇಕು, ದೋಸೆ ಆಗಬೇಕು. ಆಮೇಲೆ ಎದ್ದಮೇಲೆ ಇದನ್ನೆಲ್ಲ ನೋಡಿದ್ನೆಲ್ಲ ನಾನು, ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ಹೋತು ನನಗೆ, ಬಿಸಿನೀರು ಹಾಕಿಟ್ಟಿನಿ ಇನ್ನೂ ಕುಡ್ದಿಲ್ಲ, ಸ್ವಲ್ಪ ಇನ್ನೂ ಬಿಸಿ ಜಾಸ್ತಿ ಅದಾವವು. ಈ ಕಡೆ ಏನೈತದ ಆಲೂಗಡ್ಡಿನ ಕುದಿ ಇಟ್ಕೊಂಡಿದ್ದೀನಿ ನಾನು. ಫಸ್ಟನ ಕುಕ್ಕರ್ ಇಟ್ಟೆ, ಫಸ್ಟ್ ಆಲೂಗಡ್ಡೆ ಕುದ್ದು ಅದು ಆರಬೇಕು. ಈ ಕಡೆ ಚಹಾ ಇಟ್ಟೀನಿ, ಮಾಮಾರು ಎದ್ದ ತಕ್ಷಣ ಚಹಾ ಕುಡಿತಾರೆ, ಹೀಗಾಗಿ ಚಹಾನೂ ರೆಡಿ ಆಗಬೇಕು.
ಆ ನಂತರ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆದ ಒಂದು ತೆಂಗಿನಕಾಯಿನ ಒಡೆದು ಕೊಬ್ಬರಿ ಎಲ್ಲ ನೋಡ್ರಿ ನೀಟಾಗಿ ಸಣ್ಣಗೆ ಹೆಚ್ಚುತ್ತಾ ಇದ್ದೀನಿ ನಾನು. ಹೆಚ್ಚಿ ಇನ್ನೇನದನ್ನು ಚಟ್ನಿ ಮಾಡ್ಬೇಕಂಥೇಳಿ, ಯಾಕಂದರೆ ಮತ್ತು ಕರೆಂಟ್ ಗಿರೆಂಟ್ ಕೈ ಕೊಟ್ಟರೆ ಕಷ್ಟ, ಅದ್ರಾಗ ಟೈಮ್ ಕೂಡ ಆಕೈತಿ, ಮಾಮಾರ್ ಹೋಗ್ಬೇಕು. ಹೀಗಾಗಿ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ನಾನು. ಹಾಗೆ ಏನು ಎತ್ತಿಟ್ಕೊಂಡಿನಲ್ಲ ಅದು ಒಂದು ಸಣ್ಣ ಪಾತ್ರೆ ಹಿಟ್ಟಿಗೆ ಉಪ್ಪು ಸೋಡಾ ಎಲ್ಲನೂ ಹಾಕಿಟ್ಟೀನಿ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಹಿಟ್ಟು ಜೊತೆ. ಹಾಗೇನೆ ಫ್ರಿಜ್ಜಿಂದ ಕೊತ್ತಂಬರಿ ಕರಿಬೇವು ಇದು ಎದ್ದ ತಕ್ಷಣ ಎತ್ತಿಟ್ಕೊಂಡಿರ್ತೀನಿ ನಾನು. ಅಡುಗೆ ಎಲ್ಲ ಮುಗಿಯೋ ಮಟನೂ ಹೊರಗಡೆನೇ ಇರ್ತೈತಿ. ಆ ನಂತರ ಉಳ್ಳಾಗಡ್ಡಿ ನೋಡಿರಿ, ಅಂದರೆ ಸ್ವಲ್ಪ ಏನು ಡ್ಯಾಮೇಜ್ ಆಗಿದ್ದು ಉಳ್ಳಾಗಡ್ಡಿ ತೆಗ್ದೀವಲ್ಲ, ಸೊ ಅದನ್ನೂ ಎಲ್ಲ ಚಂದಾಗೆ ಬಿಡಿಸಿ ತೊಳೆದಿಟ್ಟೀನಿ ನಾನು. ಇಲ್ಲೇ ಉಳ್ಳಾಗಡ್ಡಿನ ವಾಸನೆ ಆಗಬಾರ್ದಲ್ಲ, ಹೀಗಾಗಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ತೊಳೆದು ನೀರು ಬಸ್ಲಿಕ್ಕಿಟ್ಟೀನಿ. ಇದನ್ನೆಲ್ಲನೂ ಚಾಪಿಂಗ್ ಮಾಡಿಕೊಂಡು ನಂತರ ಪಲ್ಯ ಚಟ್ನಿ ಎಲ್ಲನೂ ಮಾಡ್ತೀನಿ. ರೆಸಿಪಿ ಮಾತ್ರ ಶೇರ್ ಮಾಡೋಕೆ ಆಗಂಗಿಲ್ಲ, ಬಿಕಾಸ್ ಟೈಮ್ ಭಾಳನೇ ಆಗೈತಿ. ನಾನು ಇವತ್ತು ಆಲೂಗಡ್ಡೆ ಪಲ್ಯದ ರೆಸಿಪಿ ಮಾಡ್ಬೇಕು ಅಂದ್ಕೊಂಡೆ ನಿಮ್ಮ ಸಲುವಾಗಿ, ಬಟ್ ನನಗಲ್ಲೇ ಟೈಮ್ ಹೋಗಿಬಿಡ್ತು ಹಿಟ್ಟೆಲ್ಲ ಕಟ್ಟಿಯೆಲ್ಲ ಸ್ವಚ್ಛ ಮಾಡೋದ್ರೊಳಗೆ. ಅಂದರೆ ನೋಡ್ರಿ, ಕೊಬ್ಬರಿ ಚಟ್ನಿ, ಬಟಾಟಿ ಪಲ್ಯ ಸೂಪರ್ ಅಂದ್ರೆ ಸೂಪರ್ ಆಗಿದ್ವಿ ಎರಡೂ ಕೂಡ. ಅರ್ಜೆಂಟ್ ಒಳಗೆ ಮಾಡಿದ್ರೆ ರುಚಿ ಹಾಕೈತೆ ಅಂತಾರಲ್ಲ, ಸುಳ್ಳಲ್ಲ. ಇವತ್ತು ಖರೇನು ಇಷ್ಟು ಗಡ್ಬಿಡಿ ಒಳಗೆ ಮಾಡಿ ನಾನು ಪಲ್ಯ ಮತ್ತು ಚಟ್ನಿ, ಅದ್ರಾಗ ಸ್ಪೆಷಲಾಗಿ ಪಲ್ಯ ಭಾಳ ಅಂದ್ರೆ ಭಾಳ ಗಡ್ಬಿಡಿ ಆಯಿತು. ಅದಿಷ್ಟು ಆಲೂಗಡ್ಡೆ ಸುಲಿಬೇಕು, ಎಲ್ಲ ಚಾಪಿಂಗ್ ಆಗೋದಿತ್ತು, ಇನ್ನೂ ಕೂಡ ಒಗ್ಗರಣೆ ಆಗೋದಿತ್ತು. ನನಗೆ ಅಲ್ಲಿ ಟೈಮ್ ಭಾಳ ಹೋಗಿದ್ದರಿಂದ ನನಗೆ ಭಾಳ ಅರ್ಜೆಂಟ್ ಸಹ ಆಗಿಬಿಡುತ್ತೆ ಮಾಮಾರು ಹೋಗೋ ಟೈಮಿಗೆ. ಆದರೆ ಇಷ್ಟು ರುಚಿಯಾಗಿ ಬಂದಿತ್ತಂದ್ರೆ ಮಸ್ತ್ ಅಂದರೆ ಮಸ್ತಾಗಿ ಬಂದಿತ್ತು ನೋಡ್ರಿ. ಒಂದು ದೋಸೆ ಕೂಡ ಉಳಿದೈತಿ ಮಾಮಾರಿಗೆ ಮಾಡಿದೆ, ಅವರೆಲ್ಲ ಟಿಫನ್ ಕಟ್ಕೊಂಡು ಈಗ ಅವರು ಡ್ಯೂಟಿಗೆ ಕೂಡ ಹೋದರು. ನಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳತ್ತೇನೆ, ಯಾಕಂದರೆ ಮೊದಲಂತೂ ಟೈಮ್ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನೋಡ್ರಿ ಚಟ್ನಿ ಯಾವ ರೀತಿ ಬಂದೈತಿ, ಸಾಕಷ್ಟು ರುಚಿಯಾಗಿ ಬಂದಿತ್ತು. ಫ್ರೆಶ್ ಆದ ತೆಂಗಿನಕಾಯಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿತ್ತು. ಇದಾದ ನಂತರ ತಂಗಿ ಡ್ಯೂಟಿಗೆ ಹೋದಲು, ಕಾವೇರಿನೂ ಡ್ಯೂಟಿಗೆ ಹೋದಲು, ರಜಾ ಇಲ್ಲ ಅವರಿಗೆ. ಅದಾದ ನಂತರ ನಾನು, ನನ್ನ ಮಗಳು, ಹಾಗೇನ ಪದ್ಮ ಎಲ್ಲರೂ ಕೂಡ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿ ಆದ ನಂತರ ಪದ್ಮ ಕೆಳಗಿನ ಮನೆಗೆ ಹೋದಲು, ಅಪ್ಪರ ಮನೆಗೆ. ಈಗ ಒಬ್ಬರು ಸ್ಪೆಷಲ್ ಗೆಸ್ಟ್, ನಮ್ಮ ಮನೆ ಗೆಸ್ಟ್ ಅವರು ಸರ್, ಅವರಿಗೋಸ್ಕರ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ನಾನು. ಎಲ್ಲರದು ಆದ ನಂತರ ಈಗ ಬಂದರು ಸರ್ ಅವರು. ಎಲ್ಲಿ ಹೋಗಿದ್ದರು, ಯಾಕೆ ಇಷ್ಟು ಲೇಟ್ ಆಯಿತು, ಅವ್ರದ್ದು ಟಿಫನ್ ನೋಡೋಣ ಬರ್ರಿ. ಅವರಿಗಾಗಿ ನಾನು ಬಿಸಿ ಬಿಸಿಯಾಗಿ ಸ್ಪೆಷಲ್ಲಾಗಿ ದೋಸಾನ ಹಾಕ್ತಾ ಇದ್ದೀನಿ, ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಅವರಿಗೆ ಸರ್ವ್ ಮಾಡಬೇಕಷ್ಟೇ, ಯಾಕಂದರೆ ಟೈಮು ಕೂಡ ಜಾಸ್ತಿ ಆಗೈತಿ, ಹಶು ಬೇರೆ ಆಗೈತಿ, ಸ್ನಾನ ಕೂಡ ಆಗೈತಲ್ಲ ಅವ್ರದ್ದು, ಹೀಗಾಗಿ ಹಶು ಬೇರೆ ಆಗೈತಿ, ಹೀಗಾಗಿ ಅರ್ಜೆಂಟ್ ಕೂಡ ಮಾಡಕತ್ತಾರ. ನಾನಂತೂ ಪಟಾಪಟ್ ಅಂತೆರಡು ಸ್ಪೆಷಲಾಗಿ ಗರಿಗರಿಯಾದ ಬಿಸಿ ಬಿಸಿ ದೋಸೆ ಕೂಡ ರೆಡಿ ಮಾಡಿದೆ. ಬರ್ರಿ, ಯಾರು ಅವ್ರ ಗೆಸ್ಟ್ ಅವರಿಗೆ ಹೋಗಿ ಸರ್ವ್ ಮಾಡೋಣಂತ ನೋಡ್ರಿ. ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ, ಬಿಸಿ ಬಿಸಿಯಾದ ದೋಸೆ. ಯಾರವರು? ಹೌದು, ನನ್ನ ಮುದ್ದಿನ ಮಗ. ಎಲ್ಲಿ ಹೋಗಿದ್ದ ಅಂದರೆ ಕಟ್ಟಿಂಗ್ ಶಾಪಿಗೆ ಹೋಗಿದ್ದ, ಕಟ್ಟಿಂಗ್ ಮಾಡ್ಸಕ್ಕೆ ಕಳಿಸಿದ್ವಿ ಅವನಿಗೆ. ಅವ್ನು ವಲ್ಯ ಅಂತ ಅವನು, ನಾವು ಕೂದಲ ಭಾಳ ಬಂದವಪ್ಪ, ಸೈ ಭಾಳ ಆಗೈತಿ, ಬೇಡ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬಾ ಅಂತ ನಾವು. ಸೊ ದೊಡ್ಡ ತಮ್ಮನ ಜೊತೆ ಹೋಗಿ ಕಟ್ಟಿಂಗ್ ಶಾಪಿಗೆ ಹೋಗಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದರು ಸರ್. ಈಗ ಬಂದ ತಕ್ಷಣ ಝಳಕ ಆಯಿತು, ಝಳಕ ಆದಮೇಲೆ ಸಿಕ್ಕಾಪಟ್ಟಿ ಹಶು ಬೇರೆ ಆಗಿತ್ತು ನೋಡ್ರಿ. ಹೀಗಾಗಿ ಟಿಫನ್ ಹಾಕಿಕೊಟ್ಟೆ. ನನ್ನ ಮಗ ಟಿ ವಿ ನೋಡ್ತಾ ಟಿಫನ್ ಮಾಡ್ತಾ ಇದ್ದಾನೆ. ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ, ಮತ್ತೊಂದು ಬ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ.